ಇನ್ನು ನಮ್ದು ಮೂರ್ ರೌಂಡ್ ಬಾಕಿ ಇದೆ. ನನಗೆ ಸುಮಾರು 32,000 35,000 ತನಕ ಲೀಡ್ 32,000 ತನಕ ಲೀಡ್ ಆಗ್ಬೋದು. ಗೆಲುವು ಏನು, ನಾವು ಒಳ್ಳೆ ಕೆಲಸ ಮಾಡೇವೆ ಕ್ಷೇತ್ರದಲ್ಲಿ, ಮನೆಗಳನ್ನು ಕಟ್ಟಿಸಿದ್ದಲ್ಲಿ ಅಥವಾ ಜನರ ಜೊತೆ ಸಂಪರ್ಕ ಸತತವಾಗಿ ಸಂಪರ್ಕ ಇಟ್ಟಿದ್ದು, ಇದೆಲ್ಲದರ ಕಾರಣಕ್ಕಾಗಿ ಇವತ್ತು ಒಂದು ರೀತಿ ವಿರೋಧ ಎಲ್ಲ ಇದ್ದಾಗ ಕೂಡ ಜನ ಪ್ರೀತಿ ವಿಶ್ವಾಸದಿಂದ ಮತ್ತೆ ಆರಿಸಿ ಕಳಿಸ್ತಾ ಇದ್ದಾರೆ. ಇನ್ನೂ ಫೈನಲ್ ರಿಸಲ್ಟ್ ಬರಬೇಕು, ಆದ್ರೆ 32,000 ಲೀಡ್ ಆಗ್ಬೋದು ಅಂತೇಳಿ ನನಗೆ ಅನಿಸ್ತೈತಿ. ನಾನು ನನ್ನ ಕ್ಷೇತ್ರದ ಮತದಾರರ ಪ್ರೀತಿಗೆ ನಾನು ಯಾವ ಇದ್ರೂ ಚಿರಋಣಿ ಆಗಿರ್ತೇನೆ ಅಂತ ಹೇಳಕ್ಕೆ ಜನ ಒಪ್ಕೊಂಡಿಲ್ಲ ಅಲ್ರಿ. ಎಲ್ಲ ಅವ್ರದ್ದು ಯಾವ್ದೇ ಆರೋಪಕ್ಕೂ ಜನ ಆಯ್ತಲ್ಲ, ಒಳ್ಳೆ ಕೆಲಸ, ಒಳ್ಳೆ ನಡತೆ, ಪ್ರಾಮಾಣಿಕ ರಾಜಕಾರಣಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ. ಸರ್, ಈಗ ಜಿಲ್ಲೆಯಲ್ಲಿ ಕಳೆದ ಬಾರಿ 5 ಸ್ಥಾನಗಳಲ್ಲಿ ಇದು ನಮ್ದು ವಿಚಾರ ಮಾಡ್ತಕ್ಕಂಥ ವಿಷಯ. ಯಾಕಂದ್ರೆ ಕಳೆದ ಬಾರಿ 5 ಸ್ಥಾನಗಳಿದ್ವು, ಈ ಸತ್ತೆ ಆಡಳಿತ ಪಕ್ಷದಲ್ಲಿ ಇದ್ದಾಗ ಕೂಡ ನಾವು 2 ಸ್ಥಾನಗಳನ್ನು ಕಳ್ಕೊಂಡಿದ್ದೇವೆ. ಇದ್ರ ಬಗ್ಗೆ ನಾವು ಪಕ್ಷದಲ್ಲಿ ಎಲ್ಲ ನಾಯಕರ ಜೊತೆ ವಿಚಾರ ಮಾಡ್ತೇವೆ, ಯಾಕಿದ್ರೆ ಈ ರೀತಿ ಕಡಿಮೆ ಆಯ್ತಂತ, ಅದಕ್ಕೇನು ನಾವು ಕರೆಕ್ಷನ್ ಮಾಡಬೇಕು ಅದನ್ನು ಬರಲಿದ್ದಲ್ಲಿ ಮಾಡ್ತೇವೆ. ಸರ್, ಈ ಒಂದು ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆ ದಿಕ್ಸೂಚಿ ಇಲ್ಲ ಇಲ್ಲ, ಇದು ರಾಜ್ಯ ಸರ್ಕಾರದ ಚುನಾವಣೆ. ನಾವು ಹಿಂದೂ ಕೂಡ ನೋಡಿದ್ದೇವೆ, 1983 ರಾಮಕೃಷ್ಣ ಹೆಗಡೆಯವರಿದ್ದಾಗಿಂದನೂ ಕೂಡ ನೀವು ಕರ್ನಾಟಕದ ರಾಜಕಾರಣ ನೋಡಿದ್ರೆ 84 ಕಾಂಗ್ರೆಸ್ MP ಇಲೆಕ್ಷನ್ದಲ್ಲಿ ಭಾಳ ಬಂದಿತ್ತು, ಆದ್ರೆ 85 ಮತ್ತೆ ರಿಎಲೆಕ್ಷನ್ ಮಾಡಿದಾಗ ರಾಮಕೃಷ್ಣ ಹೆಗಡೆಯವರು ಕೆಲವೇ ತಿಂಗಳ ನಂತರ ದೊಡ್ಡ ಪ್ರಮಾಣದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಹಾಗಾಗಿ ಇದಕ್ಕೆ MP ಇಲೆಕ್ಷನ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮೋದಿಯವರ ಪರ್ಫಾರ್ಮೆನ್ಸ್ ಬಗ್ಗೆ ಜನರಿಗೆ ಭಾಳ ಮೆಚ್ಚುಗೆ ಐತಿ, ಹಾಗಾಗಿ MP ಇಲೆಕ್ಷನ್ದಲ್ಲಿ ನಮ್ಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಇದ್ರ ಬಗ್ಗೆ ಚಿಂತನೆ ಮಾಡುವಂಥ ಅವಶ್ಯಕತೆ ಐತಿ. ಯಾಕಂದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಜನೋಪಯೋಗಿ ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಕೂಡ ಜನ ನಮ್ಗೆ ಸಂಪೂರ್ಣ ಬಹುಮತ ಕೊಟ್ಟಿಲ್ಲ, ನಮ್ಗೆ ವಿರೋಧ ಪಕ್ಷದಲ್ಲಿ ಕೊಡಿಸುವಂಥ ನಿರ್ಧಾರ ಮಾಡಿದಾರಂದ್ರೆ ಇದ್ರ ಬಗ್ಗೆ ನಾವು ವಿಚಾರ ಮಾಡುವಂಥ ಅವಶ್ಯಕತೆ ಐತಿ. ಒಂದು ಜನರ ಕಾರ್ಯಗಳು ನಾವೇನು ಮಾಡ್ತೀವಿ ಅದನ್ನು ನಾವು ಇನ್ನೊಂದು ಯಾವ ರೀತಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ನನಗನ್ಸುತ್ತೆ ನಾವು ಯಾವ ರೀತಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿವಿ ಜನರಿಗೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅದು ಸ್ವಲ್ಪ ಇದು ಅನಿಸ್ತೈತಿ. ಆಮೇಲೆ ಸ್ವಲ್ಪ ಡಿಸಿಷನ್ಗಳು ಪ್ರಾಬಬ್ಲಿ ನನಗನ್ಸ ಮಟ್ಟಿಗೆ ಲೇಟಾಗಿದ್ದಕ್ಕೆ ಈ ತೊಂದರೆ ಆಗಿದೆ.